ದಯವಿಟ್ಟು ಬ್ಯಾಟ್ಸ್ಮನ್ ಅಂಕಲ್ನ ಪ್ರವೇಶನ ಕಂಡ್ಕೊಬೇಕು. ಪ್ರಥಮ ದಾಂಡಿಗರಾಗಿ ತುಮಕೂರು ಪರ್ಸದ ಆಟಗಾರ ಭರತ ಅಂಕಣ ಪ್ರವೇಶನ ಕಂಡ್ಕೊಂತಿದ್ರೆ, ಮತ್ತೊಂದೆಡ ತಿಪ್ಪತ್ತೂರು ಪರ್ಸದ ಆಟಗಾರ ವಾಸು ಪ್ರಕಾಶ್ ಅಂಕಣ ಪ್ರವೇಶನ ಕಂಡ್ಕೊಂತ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ರಾಕ್ ಪರವಾಗಿ ತನ್ನದೇ ಆದಂತ ಆಟವನ್ನ ಆಡ್ತಿರ್ತಕ್ಕಂತ ದಾಂಡಿಗ ಭರತ ಇದೀಗ ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪ್ಪತ್ತೂರಿನ ಪರವಾಗಿ ಆಡ್ತಾ ಇದ್ದಾನೆ. ದಯವಿಟ್ಟು ಕರ್ನಾಟಕ ರಾಕ್ ತಂಡದ ನಾಯಕ ಹಾಗೂ ಬ್ಲೂ ಬಾಯ್ಸ್ ತಂಡದ ನಾಯಕ ನಾಣ್ಯ ಚುಮ್ಮಿಕೆಗಾಗಿ ವೇದಿಕೆಂಬಾಗ ಬರಬೇಕು. ರಘುವಣ್ಣ ರಘುವಣ್ಣ ಕಾಟೂರು ಮಂದಗತಿಯಲ್ಲಿ ಬರ್ತಾ ಇದ್ದಾರೆ ನಾಣ್ಯ ಚುಮ್ಮಿಕೆಗಾಗಿ. ಶರತ ಅಸ್ಕಾರಿಕ ಭಾಗದಲ್ಲಿ ಬ್ಲೂ ಬಾಯ್ಸ್ ನ ಎಲ್ಲ ಆಟಗಾರರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಪಂದ್ಯ ಕೂಡ ಆರು ಮೂರ ಕಂಡ್ಕೊಂತ ಇದ್ದ. ಸುಂದರತೆ ಅಸ್ತ ಸುಂದರತೆ ಆಟ ಸಮಯೋಚಿತ ಆಟವನ್ನು ಭರತ ಆಡ್ತಾ ಇದ್ದಾನೆ. ದಯವಿಟ್ಟು ಬ್ಲೂ ಬಾಯ್ಸ್ ಅಂದ ಎಲ್ಲ ಆಟಗಾರರು ಕಾಮೆಂಟ್ರೇಟರಿ ಬಾಕ್ಸ್ ಹತ್ರ ಬರಬೇಕು. ತುಂಬಾ ಸತತ ಪ್ರಯತ್ನವನ್ನ ಮಾಡಿ ಶರತ್ ಅತ್ಯುತ್ತಮದ ಅಸ್ತಿಕಾರ. ಸುಂದರತೆ ಹೊಡೆತ ಚಂಡು ಸೀಮಾರಕ್ಕೆ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಬೌಂಡರಿ ದಾಖಲಾತಿ ಆಗ್ತಾ ಇದೆ. ಸುಂದರತೆ ಆಟ ಯಾವುದೇ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನ ಭಾರತ ಮಾಡ್ತಾ ಇಲ್ಲ. ಶರತ್ ಯುವ ಆಸ್ತಗಾರ ಮಲಸಂದ್ರ ಪರವಾಗಿ ಮತ್ತೊಮ್ಮೆ ಸುಂದರತೆ ಕ್ಯಾಚ್ ಅನ್ನ ಡೇವಿ ಪಡ್ಕೊಂತ ಇದ್ದಾರೆ. ಪಂದ್ಯ ಕೂಡ ಮತ್ತೆ ರೋಚಕ ರೋಮಾಂಚನ ಘಟ್ಟಕ್ಕೆ ತಲುಪುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಡೇವಿಡ್ ಆಟ ಬರ್ತಾ ಇದೆ. ಡೇವಿಡ್ ವರ್ಸಸ್ ಕ್ಲಾಸಿಕ್ ತಿಪ್ಪತ್ತೂರು ಪಂದ್ಯ ಕೂಡ ಜರುಗ್ತಾ ಇದೆ. ದಯವಿಟ್ಟು ಅಭಿಮಾನಿಗಳು ಕಾಮೆಂಟೇಟರ್ ಆದ ತದನಂತರ ಬಂದು ಭೇಟಿ ಆಗ್ಬೇಕು. ಉತ್ತಮವಾದ ಅಸ್ಕಾರಿಕೆಯನ್ನು ಶರತ್ ನಡೆಸ್ಕೊಡ್ತಾ ಇದ್ದಾನೆ. ತುಂಬಾ ಅತಿ ವೇಗದ ಎಸೆತವನ್ನ ಎಸೆಬಲ್ತಕ್ಕಂತ ಸಾಮರ್ಥ್ಯದ ಅಸ್ತಿಕಾರ ಶರತ್. ಸುಂದರತೆ ಆಟ ಓವರ್ ಈತನ್ ಮಧ್ಯ ಒಂದು ಓವರ್ಗಳು ಮುಕ್ತ ಆಗಿದ್ದಾರೆ. ಒಟ್ಟು ಮೊತ್ತ ಎಂಟು.
ಸುಂದರತೆ ಸ್ಥ ಯಾವುದೇ ಓಟ್ಗಳು ಬರ್ತಾ ಇಲ್ಲ. ನವೀನ ಉತ್ತಮದ ಅಸ್ಕಾರಿಗೆ ನಡೆಸ್ಕೊಡ್ತಾ ಇದ್ದಾನೆ, ಅನುಭವದ ಅಸ್ಕಾರ ನವೀನ. ವೈಟ್ ಬಾಲ್ ಅನ್ನು ಸೂಚನೆಗಳು ರವಾನೆ ಆಗ್ತಾ ಇದ್ದ, ನಾಯಕನ ಕೊಂಚ ಮಿಸ್ಟೇಕ್ ಗಳು ಬರ್ತಾ ಇದ್ದ. ಉತ್ತಮವಾದ ಅಸ್ತವನ್ನ ಎಸೆಬಲ್ತಕ್ಕಂತ ಪ್ರಾಬಲ್ಯತನ ಹೊಂದಿದ್ದಾನೆ ನವೀನ. ಸುಂದರತೆ ಸ್ಥಾ ಯಾವುದೇ ಓಟ್ಗಳು ಬರ್ತಾ ಇಲ್ಲ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಲಕ್ಕಿ ಸ್ಟಾರ್ಸ್ ಗೆ ಲಕ್ ಕೈ ಹಿಡಿತಾ ಇದೆ, ನವೀನನ ಆಟ ಬರ್ತಾ ಇದೆ. ತೀರಾ ಶಾರ್ಟ್ ಆಗಿಬಿದೆ ಚೆಂಡು, ಸೇಫ್ ಹ್ಯಾಂಡ್ಸ್ ಕ್ಯಾಚ್ ಎಲ್ಲ ಪಡ್ಕೊಂತ ಇದ್ದಾನ ಈ ತನ್ ಮಧ್ಯೆ ರವಿ ಉದ್ದಾರಿ ಕೂಡ ನೆಲ ಕೊಳ್ತಾ ಇದ. ಮುಂದಿನ ದಾಂಡಿಗ ನಾನ್ ದೀಪಾಂಕಣ ಪ್ರಶ್ನೆ ಕಂಡ್ಕೊಂತ ಇದ್ದಾನ. ಭರತ ಇರುವಷ್ಟು ಕಾಲ ಕೊಂಚ ತಲೆಬೇನಿಯ ವಿಚಾರ, ಭರತನ ಉದರಿ ಪಡದಲ್ಲಿ ಜಯ ಕಟ್ಟಿಟ್ಟುತ್ತೆ. ಲಕ್ಕಿ ಸ್ಟಾರ್ ಮಲ್ಸಂದ್ರಾಗೆ ಟ್ವೆಲ್ತ್ ಮ್ಯಾನ್ ಬರ್ಬೇಕು, ಕ್ಲಾಸಿಕ್ ತಿಪ್ಟರು ಟ್ವೆಲ್ತ್ ಮ್ಯಾನ್. ಸಮಯೋಚಿತ ಆಟ ಆಡುವಂತ ಪ್ರಯತ್ನಗಳು ಸಾಕ್ತಾ ಇದೆ, ಸಫಲತೆಗಳು ಬರ್ತಾ ಇಲ್ಲ. ನವೀನ ಸುಂದರತೆ ಅಸ್ಕಾರಿಕೆ ನಡೆಸ್ಕೊಡ್ತಾ ಇದ್ದಾನೆ. ಸುಂದರತೆ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ, ಡೇವಿಡ್ ಕ್ಯಾಚ್ ಅನ್ನ ಪಡ್ಕೊಂತ ಇದ್ದಾನೆ. ಈ ತನ್ ಮಧ್ಯ ಭರತನ ಉದರಿ ಕೂಡ ನೆಲಕೊಳ್ತಾ ಇದೆ. ವೈಷ್ಣವಿ ತಂಡದ ನಾಯಕ ವೇದಿಕೆ ಮಗ ಬರ್ಬೇಕು. ಪಂದ್ಯ ಕೂಟ ಕೊಂಚ ಮಟ್ಟದಲ್ಲಿ ಲಕ್ಕಿ ಸ್ಟಾರ್ ಪರವಾಗಿ ವಾಳ್ತಾ ಇದೆ, ಲಕ್ಕಿ ಸ್ಟಾರ್ಸ್ ಗೆ ಲಕ್ ಕೈ ಹಿಡಿತಾ ಇದೆ. ಸುಂದರತೆ ಅಸ್ತ ಕೇವಲ ಈ ಒಂದು ಓವರಲ್ಲಿ ಎರಡು ಓಟವನ್ನು ಮಾತ್ರ ನವೀನ ಬಿಟ್ಕೊಡ್ತಾ ಇದ್ದಾನೆ. ಸುಂದರತೆ ಅವರನ್ನ ನವೀನ ಅಸ್ತ್ರು ಮತ್ತೊಮ್ಮೆ 12 ಅಸ್ತ್ರಗಳ ಮುಂದೆ 20 ಓಟ ಬರಬೇಕಾಗಿದೆ. ಸಾರಿ 21 ಓಟದ ಅವಶ್ಯಕತೆ. ಹನ್ನೆರಡು ಅಸ್ತಿಗಳ ಮುಂದೆ 21 ಓಟಗಳ ಅನಿವಾರ್ಯತೆ ಕ್ಲಾಸಿಕ್ ಕ್ರಿಕೆಟ್ ಅಸ್ತಿ ಪಟೋರಿಗೆ. ಬೀಸುವಂತ ಪ್ರಯತ್ನ ಸುಂದರತೆ ಹೊಡೆತ ಚೆಂಡು ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ನಂದೀಪನ ಆಟ ಬರ್ತಾ ಇದೆ. ಪಂದ್ಯ ಕೂಡ ಮತ್ತೆ ರೋಚಕ ರೋಮಾಂಚನ ಘಟ್ಟಕ್ಕೆ ತಲುಪ್ತಾ ಇದೆ. ಸುಂದರತೆ ಯಾವುದೇ ಓಟ್ಗಳು ಬರ್ತಾ ಇಲ್ಲ, ಸತತ ನೋಟ್ ಬಾಲ್ಗಳನ್ನ ಸೀನಾ ದಾಖಲಿಸ್ಕೊಳ್ತಾ ಇದ್ದಾನೆ.
ಯೋಳಸ್ತಿಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಮಾತವ ಗಾಡಿಯಲ್ಲಿ ಚೆಲ್ತಾನೆ ಚೆಂಡು, ಡೇವಿಡ್ ಮೂರನೇ ಕ್ಯಾಚ್ ಅನ್ನ ಪಡ್ಕೊಂತ ಇದ್ದಾನೆ. ಆರಸ್ತಿಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಜಯವನ್ನ ಸುಲಭ ಸಾಧ್ಯತೆಯಲ್ಲಿ ಗೆಲ್ಲಬಹುದಂತ ಪಂದ್ಯಾಕೂಟವನ್ನ ಕಷ್ಟ ಸಾಧ್ಯತೆ ಪಂದ್ಯಾಕೂಟವನ್ನಾಗಿ ಪರಿವರ್ತಿಸ್ಕೊಳ್ತಾ ಇದ್ದಾರೆ. ಲಕ್ಕಿ ಸ್ಟಾರ್ಸ್ ಗೆಲ್ಲ ಕೈ ಹಿಡಿತಾ ಇದೆ. ಆರಸ್ತಿಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಈ ಒಂದು ಪಂದ್ಯಾಕೂಟದಲ್ಲಿ ಲಕ್ಕಿ ಸ್ಟಾರ್ ಪಂದ್ಯಾಕೂಟವನ್ನ ಗೆದ್ದಾರೆ. ಬ್ಲೂ ಬಾಯ್ಸ್ ರಾಕ್ ಮತ್ತು ವೈಷ್ಣವಿ ಕ್ಲಾಸಿಕ್ ಎಲ್ಲ ತಂಡದ ಆಟಗಾರರಿಗೂ ಆಶಾದಾಯಕವಾದ ವಿಚಾರ. ಕೊನೆಯ ಆರಸ್ತಿಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಕೊನೆಯ ಆರಸ್ತಿಗಳು ಬಾಕಿ ಉಳ್ಕೊಂತ ಇದೆ. ಸುಂದರ ಟೆಸ್ಟ್ ಔಟರ್ ಆಗ್ತಾ ಇದೆ. ಈ ತನ್ಮಧ್ಯೆ ಎರಡೋಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಐದು ಹಸ್ತಿಗಳ ಮುಂದೆ 13 ಓಟಗಳು ಬರಬೇಕಾಗಿದೆ. ಉತ್ತಮವಾದ ಸುಂದರ ತೇಸ್ತ ಯಾವುದೇ ಓಟಗಳು ಬರ್ತಾ ಇಲ್ಲ. ಬೈ ಮುಖ್ಯನ ಒಂದು ಓಟ, ಅವಳಿ ಓಟದ ಪ್ರಯತ್ನಗಳು ಬರ್ತಾ ಇಲ್ಲ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಿದ್ಧ ವೈಫಲ್ಯತನ ಮಾಡಿಕೊಡ್ತಾ ಇದ್ದಾನೆ. ಕೊನೆ 4 ಹೆಸ್ತುಗಳ ಮುಂದೆ 12 ಓಟ ಬರಬೇಕಾಗಿದೆ. ಪಂದ್ಯ ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಲಕ್ಕಿ ಸ್ಟಾರ್ಸ್ ನ ನಂಬುಗೆ ಹೆಸ್ತುಗಾರ ಕೊನೆವರೆಗಾಗಿ ಅರುಣನ ಪರಿಚಯಿಸ್ತಾ ಇದ್ದಾರೆ. 2019 ಸಾಲಿನ ನಿಟ್ಟೂರ್ ಪ್ರೀಮಿಯರ್ ಪಂದ್ಯಾಕೂಟದಲ್ಲಿ 6 ಬಾಲ್ಗಳಿಗೆ 4 ರನ್ಗಳ ಅವಶ್ಯಕತೆ ಇದ್ದಾಗ ಅರುಣ ಮೇಡಿನವರನ್ನು ದಾಖಲಿಸಿದ್ರು. ಈ ಒಂದು ಪಂದ್ಯಾಕೂಟದಲ್ಲಿ ಬೀಸುವಂತ ಪ್ರಯತ್ನ ಸುಂದರತೆ ಹೊಡೆತ ಚಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ವಿನಯ್ ದಾಂಡು ನರ್ತನಗೊಳ್ತಾ ಇದೆ. ಗೂಟ ರಕ್ಷಕನ ವೈಫಲ್ಯತೆಯಿಂದ ರವಿಯವರ ಮೂರು ಹೆಸ್ತುಗಳ ಮುಂದೆ 6 ಓಟಗಳು ಬರಬೇಕಾಗಿದೆ. ಮೂರು ಹೆಸ್ತುಗಳ ಮುಂದೆ 6 ಓಟ ಬರಬೇಕಾಗಿದೆ. ಈ ತನ್ಮಧ್ಯೆ ವಿನಯ್ ಉದರಿನೆಲ್ಲ ಕೂಳ್ತಾ ಇದೆ. ಸುಂದರತೆ ಹೊಡೆತವನ್ನು ದಾಖಲಿಸಿದ ವಿನಯ್ 2 ಹೆಸ್ತುಗಳ ಮುಂದೆ 6 ಓಟ ಬರಬೇಕಾಗಿದೆ. ಪಂದ್ಯಾಕೂಟ 50-50 ಚಾನ್ಸಸ್ ಆಗ್ತಾ ಇದೆ. ಪಂದ್ಯ ಮತ್ತೆ ರೋಚಕ ರೋಮಾಂಚನ ಘಟ್ಟಕ್ಕೆ ತಲುಪ್ತಾ ಇದೆ. ವಿನಯ್ ವಾಪಸ್ ಆತಿಯನ್ನ ಕಂಡ್ಕೊಂಡ್ರು.
ಕಳೆದ ಬಾಲ್ ನಲ್ಲಿ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕೊನೆಯ ಎರಡೆಸ್ತ ಆರು ಆಟಗಳು ಬರಬೇಕಾಗಿದೆ. ಬೀಸುವಂತ ಪ್ರಯತ್ನ, ಯಾವುದೇ ಓಟ್ಗಳು ಬರ್ತಾ ಇಲ್ಲ. ಕೊನೆಯ ಒಂದು ಹಸ್ತ ಬಾಕಿ ಉಳಿತಾ ಇದೆ. ಬ್ಲೂ ಬಾಲ್ಸ್ ನ ನಾಯಕನ ಮುಖದಲ್ಲಿ ಕೊಂಚ ಮಟ್ಟಿಗೆ ಮಂದಹಾಸವನ್ನ ಕಾಣ್ತಾ ಇದ್ದಾವೆ. ದಯವಿಟ್ಟು ಅಭಿಮಾನಿಗಳು ತದನಂತರ ಬಂದು ಕಾಣ್ಬೇಕು, ಹಿಂದೆ ಇರ್ತೀನಿ. ಎಲ್ಲಾ ತರದ ನಾಯಕರು ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ, ಕುಂತ ಜಾಗದಲ್ಲೇ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂತ ಇದ್ದಾರೆ. ಕರ್ನಾಟಕ ರಾಕ್ ಬ್ಲೂ ಬಾಯ್ಸ್ ಕ್ಲಾಸಿಕ್ ತಿಪಟೂರು ವೈಷ್ಣವಿ ಮೆಟ್ರೋ ಒಂದಷ್ಟುಗಳ ಮುಂದೆ ಹೋರಾಟ ಬರಬೇಕಾಗಿದೆ. ಈತನ್ ಮಧ್ಯೆ